ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಭರ್ಜರಿ ಪ್ರಚಾರವನ್ನು ತಂಡಾಪುರ ಉಡಚಮ್ಮದೇವಿ ದೇವಸ್ಥಾನದಿಂದ ಆರಂಭ ಮಾಡಿ ಗಾಂಧಿ ಚೌಕ್ನ ಬಹಿರಂಗ ಸಭೆಯ ಸ್ಟೇಜ್ಗೆ ಮುಕ್ತಾಯ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಸಿ ಸಿ ಪಾಟೀಲ್ ಅವರ ಅಭಿಮಾನಿಗಳು ಜೈಕಾರ ಮತ್ತು ಬಿಜೆಪಿ ಅಭಿಮಾನಿಗಳು ಸಿ ಸಿ ಪಾಟೀಲ್ ಅವರಿಗೆ ಪುಷ್ಪ ಎರಚುವ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದು ಅವರ ಸಾಧನೆಗಳಿಗೆ ಸಂದ ಫಲವೆಂದರೆ ತಪ್ಪಾಗಲಾರದು. ನಂತರ ಬಹಿರಂಗ ಸಭೆಗೆ ಬಂದು ಮಾತನಾಡಿದ ಸಿ ಸಿ ಪಾಟೀಲ್, ನಮ್ಮ ರಾಜ್ಯದ ಕಾಮನ್ ಮನ್ ಎಂದೇ ಖ್ಯಾತಿ ಪಡೆದ ಬಸವರಾಜ ಬೊಮ್ಮಾಯಿಯವರು ನನ್ನ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕಾಗಿ ದೂರದ ರಾಯಭಾಗದಿಂದ 2 ತಾಸಿನಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಕಳೆದ 3 ತಿಂಗಳಿನಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿದ್ದಾರೆ. ಇಂತಹ ಮುಖ್ಯಮಂತ್ರಿ ಪಡೆದ ನಾವು ಧನ್ಯರು. 2018ರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅನೇಕ ಪ್ರಕೃತಿ ವಿಕೋಪಗಳನ್ನು ಎದುರಿಸಿದ್ದೇವೆ. ಇಷ್ಟೆಲ್ಲ ಎದುರಿಸಿದ್ರೂ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಲಿಲ್ಲ. ಬಡವರಿಗೆ ಕೊರೋನಾ ಸಮಯದಲ್ಲಿ ಉಚಿತ ರೇಷನ್ ಕಿಟ್ಗಳನ್ನು ನೀಡಿದ್ದೇವೆ. ರೈತರಿಗೆ ಪ್ರತಿ ವರ್ಷ 10,000 ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಹಣವನ್ನು ಕೊಡ್ತಿದ್ದೇವೆ. ಡ್ರೈವರ್ಗಳಿಗೆ ಮಾಸಿಕ ಭತ್ಯೆ ನೀಡುತ್ತಿದ್ದೇವೆ. ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದೇವೆ. ಮಹದಾಯಿ DPR ಸೇರಿದಂತೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಕೊಡ್ತಿದ್ದೇವೆ ಅಂತ ಹೇಳಿದ್ರು. ಚಂದ್ರಶೇಖರ ಗೌಡ ಪಾಟೀಲ್, NKS TV 4, ನರಗುಂದ. ಆಶೀರ್ವದಿಸಿದಂತ ಬೊಮ್ಮಾಯಿ ಸಾಹೇಬರು ನನ್ನ ರಾಜಕಾರಣ ಜೀವನದ ಗುರುಗಳಂತ ನಾನು ಭಾವಿಸುತ್ತೇನೆ. ನನ್ನನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕಳಿಸಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಅನ್ನು ಕೊಡಿಸಲಿಲ್ಲ ಅವರ ಪ್ರಮುಖ ಪಾತ್ರ. ಇವತ್ತೇನಾದರೂ ನನ್ನ ರಾಜ್ಯದಲ್ಲಿ ಸ್ಥಾನಮಾನದಲ್ಲಿ ಅದೇನಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಸನ್ಮಾನ ಬಸವರಾಜ ಬೊಮ್ಮಾಯಿ ಅವರ ಕಾರಣ ಅನ್ನುವಂಥ ಬಹಳ ಅಭಿಮಾನದಿಂದ ಬಹಳ ಗರ್ವದಿಂದ ಹೇಳಿ ಬಯಸ್ತೇನೆ. ಸನ್ಮಾನ ಬಸವರಾಜ ಬೊಮ್ಮಾಯಿ ಅವರ ಒಂದು ಸಹಾಯದಿಂದ ಇವತ್ತು ನರಗುಂದ ಮತಕ್ಷೇತ್ರದಲ್ಲಿ ಅಕ್ಷರಶಃ 2,000 ಕೋಟಿ ರೂಪಾಯಿಗಳನ್ನು ತಂದು ಪ್ರತಿಯೊಂದು ಊರು, ಪ್ರತಿಯೊಂದು ಗಲ್ಲೆ, ಪ್ರತಿಯೊಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೇನೆ. ಪ್ರತಿಯೊಂದು ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟಿದ್ದೇನೆ. ಸುಮಾರು 12-13 ಕೋಟಿ ರೂಪಾಯಿಗಳನ್ನು ನರಗುಂದ ಗ್ರಾಮದ, ನರಗುಂದ ಮತ್ತು ಸುತ್ತಮುತ್ತಲ ಗ್ರಾಮದ ದೇವಸ್ಥಾನಕ್ಕೆ ಅನುದಾನವನ್ನು ಕೊಟ್ಟಿದ್ದೇನೆ. ಎಲ್ಲ ಸಮಾಜಗಳಿಗೆ ಸಮುದಾಯ ಭವನ ಕಟ್ಟಿಸಿಕೊಟ್ಟಿದ್ದೇವೆ. ಅಂಬೇಡ್ಕರ್ ಭವನ ಇರ್ಬೋದು, ವಾಲ್ಮೀಕಿ ಭವನ ಇರ್ಬೋದು, ಎಲ್ಲ ಸಮುದಾಯಗಳಿಗೆ ಒಂದು ವಿಶೇಷವಾದಂತಹ ಅನುದಾನವನ್ನು ಬಿಡುಗಡೆ ಮಾಡಿ ಪ್ರತಿಯೊಬ್ಬರಿಗೂ 52 ಕೋಟಿ ರೂಪಾಯಿ ಕೊಟ್ಟರು ಸಾಹೇಬರು. ಅದರಲ್ಲಿ ಸಾಕಷ್ಟು ದೇವಸ್ಥಾನಗಳ ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಮಾಡಿದ್ದೇನೆ ಬಂಧುಗಳು. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಯಾವ ದಲಿತ ಸಿಬ್ಬಂದಿ, ದಲಿತ ವರ್ಗವನ್ನ ತಮ್ಮ ಮತಬ್ಯಾಂಕ್ ಅಂತ ತಿಳಿದುಕೊಂಡು AJS ಸದಸ್ಯ ಆಯೋಗವನ್ನ ವರದಿಯನ್ನ ಶವಪಟ್ಟಿಗೆಯಲ್ಲಿ ಇಟ್ಟಿದ್ದು, ಆ ಶವಪಟ್ಟಿಗಿಂದ ವರದಿಯನ್ನು ಹೊರಗೆ ತೆಗೆದು ಎಡಗೈ ಗುಂಪಿಗೆ 6%, ಬಲಗೈಗೆ 5.5%, ಇನ್ನುಳಿದಂತ ಹಿಂದುಳಿದ ವರ್ಗಕ್ಕೆ 4% ಕೊಟ್ಟು ಸಾಮಾಜಿಕ ಹರಿಕಾರ ಅಂತ ಕರೆಸಿಕೊಳ್ಳಿಕ್ಕೆ ಯೋಗ್ಯರಾದಂತ ವ್ಯಕ್ತಿ ಅಂದ್ರೆ ಸನ್ಮಾನ ಬಸವರಾಜ ಬೊಮ್ಮಾಯಿ ಅನ್ನುವಂತ ಇಚ್ಛೆಪಡ್ತೇನೆ. ಜಯಮೃತ್ಯುಂಜಯ ಸ್ವಾಮೀಜಿಯವರ ಹೋರಾಟದ ಫಲವಾಗಿ ತುಡಿ ಎನ್ನುವಂತ ಹೊಸ ಮೀಸಲಾತಿಯನ್ನು ಸೃಷ್ಟಿ ಮಾಡಿ ಪಂಚಮಸಾಲಿ ಸಮಾಜ, ವಕೀಲಿಗರ ಸಮಾಜಕ್ಕೆ 2% ಮೀಸಲಾತಿಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಮರಾಠ ಮತ್ತು ಇನ್ನುಳಿದಂತ ಜೈನ್ ಸಮಾಜ ಎಲ್ಲ ಸಮಾಜಗಳಿಗೂ ಕೂಡ 2-1% ಅಷ್ಟು ಮೀಸಲಾತಿಯನ್ನು ಹೆಚ್ಚು ಮಾಡಿ ಆ ವರ್ಗ ಜಾತಿಯಲ್ಲಿ ಹುಟ್ಟಿದಂತ ಯುವಕರಿಗೆ, ಯುವತಿಯರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದಂತ ಸಾಮಾಜಿಕ ಹರಿಕಾರ ಬಸವರಾಜ ಬೊಮ್ಮಾಯಿ ಅನ್ನೋದನ್ನು ನೆನಪು ಮಾಡ್ತಾ